ಫೋನ್ ಪೇನಲ್ಲಿ ಫ್ರಾಡಿಂಗ್ ಅನ್ನೋದು ಶುರುವಾಗಿದೆ. ಹೊಸ ಹೊಸ ಆ್ಯಪ್ಗಳು ಎಷ್ಟೋ ಬಂದ್ಬಿಟ್ಟಿದೆ. ಇದು ಯಾವುದೋ ಒಂದು ಯಾರೋ ಒಬ್ರು ಕಳಿಸಿದ್ರು, ನೋಡಿ ಸರ್ ಈ ವಿಡಿಯೋಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಜನ ಮೋಸ ಮಾಡೋದನ್ನು ಕಲ್ತಿದ್ದಾರೆ. ಅಂಗಡಿನಲ್ಲಿ ಫೋನ್ ಪೇ ಬಾಕ್ಸ್ ಇರುತ್ತೆ, ಕೆಲವೊಂದ್ಸಲ ಸಿಗ್ನಲ್ ವೀಕ್ ಅಂತ ನಾವು ಸುಮ್ಮನಾಗಿ ಹೋಗ್ತೀವಿ, ಅವುದೇನೋ ಸಿಗ್ನಲ್ ಸರಿ ಇಲ್ಲದೆ ವರ್ಕ್ ಆಗಿಲ್ವೇನೋ ಅಂತ. ಇದು ಯಾವುದೋ ಹೋಟ್ಲಲ್ಲಿ ಒಂದು ನಾಲ್ಕೈದು ಜನ ಹೋಗಿ ತಿಂದು ಫೋನ್ ಪೇ ಮಾಡಿದ್ದಾರೆ ಸುಮಾರು 750 ರೂಪಾಯಿ, ಆದರೆ ದುಡ್ಡು ಬಂದಿಲ್ಲ. ಅದಾದ್ಮೇಲೆ ಆ ವ್ಯಕ್ತಿ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಫೋನ್ ಪೇ ಆ್ಯಪ್ ಥರನೇ ಇರುವಂಥ ಬೇರೆ ಆ್ಯಪ್. ಅವ್ರು ತೋರಿಸ್ತಾರೆ, ನೋಡಿ ಸರ್ ಪೇಮೆಂಟ್ ಮಾಡಿದ್ದೀವಿ ಅಂತ, ಬಟ್ ಆ ಪೇಮೆಂಟ್ ದುಡ್ಡು ನಮಗೆ ಬರೋದೇ ಇಲ್ಲ. ಆ ಥರ ಡೂಪ್ಲಿಕೇಟ್ ಆ್ಯಪ್ಗಳು ಎಷ್ಟೋ ಇದೆ. ಸೌಂಡ್ ಬಾಕ್ಸ್ ಇಟ್ಕೊಂಡಿರ್ತೀವಿ, ಕೆಲವೊಂದ್ಸಲ ಸೌಂಡ್ ನಿಧಾನಕ್ಕೆ ಬರುತ್ತೆ, ಬಿಡೋದು ಸುಮ್ಮನೆ ಹೋಗ್ತೀವಿ. ಆದರೆ ಆ ಥರ ಚೀಟಿಂಗ್ ಮಾಡೋ ಆ್ಯಪ್ಗಳು ಎಷ್ಟೋ ಬಂದ್ಬಿಟ್ಟಿದೆ ಅಂತಲೇ ಈ ವಿಡಿಯೋ ನೋಡಿದಾಗ ಗೊತ್ತಾಗೋದು. ನೀವು ಒಂದ್ಸಲ ಈ ವಿಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ. ಮೂರು ಜನ ನಾಲ್ಕು ಜನ ಬಂದ್ರು ಈಗ ಊಟ ಮಾಡೋರಿಲ್ಲ, ಊಟ ಮಾಡೋರು ಒಂದು 750 ರೂಪಾಯಿ ಬಿಲ್ ಆಗಿದೆ. ನಾನೇನ್ ಮಾಡಿದೆ, ಇವ್ರು ಫೋನ್ ಅವರು ಇದ್ರಲ್ಲಿ ತೋರಿಸಿದ್ರು ದುಡ್ಡು ಯಾವ್ದು ಹಾಕಲ್ಲ ಸರ್. ಅದು ನಾನೇನ್ ಮಾಡಿದೆ, ಸ್ಕ್ಯಾನರ್ ಹಾಕಿರ್ಬೋದು, ನಾನು ಸ್ಕ್ಯಾನರ್ ಹೋಗ್ತಾನೆ ಆಯ್ತಾ ನೋಡಿ, ಓಪನ್ ಮಾಡೋದು ಆಯ್ತಾ. ಮುಂದೆ ಯಾವ್ದೊಂದು ಸ್ಕ್ಯಾನರ್ ಓಪನ್ ಮಾಡಿ ನಮ್ಗೆ ಯಾಕೆ ಕೊಡ್ರಿ, ಏನ್ ಯಾಕೆ ಆಗಲ್ಲ ಕೊಟ್ಟಿದ್ರು ಒಂದು ಸ್ಕ್ಯಾನರ್. ನಾನು ಏನ್ ಮಾಡಿದ್ರು, ನಾನು ನಿಮ್ಗೆ ಓಪನ್ ಮಾಡ್ಕೊಟ್ಟೆ ನೋಡಿ, ಇದ ಪ್ರೊಫೈಲ್ ಓಪನ್ ಮಾಡಿ ಓಪನ್ ಆಗುತ್ತೆ, ಇವ್ರ ಕೂಡ ಓಪನ್ ಆಯ್ತು ಬಲ್ವಾ ನೋಡಿ, ಸುಮ್ಮನೆ ನೋಡಿ ತೋರಿಸ್ತೀನಿ. ಜನಗಳು ಯಾರು ಸ್ಕ್ಯಾನರ್ ಮಾಡ್ಕೊಂಡಿದ್ರ ಪ್ರಶ್ನೆ ಮಾಡಿ ನೋಡಿ ಆಯ್ತಲ್ವಾ. ನನಗೆ 750 ರೂಪಾಯಿ ಹಾಕಿದ್ದಾರೆ, ಅದಕ್ಕೆ ಅದು ವಾಯ್ಸ್ ಮಾಡ್ತಾರೆ ಇಲ್ಲ ಅಂತ ಬರಂಗ ಹೇಳ್ತೀನಿ ಅದನ್ನ ಚೆಕ್ ಮಾಡೋಣ ನೋಡಿ. ಸುಮ್ಮನೆ ನಿಮ್ಮ ಪಾಸ್ವರ್ಡ್ ಗೊತ್ತು ನನಗೆ, ಈ ಒಂದು 10,000 ರೂಪಾಯಿ ಹಾಕಿ ಸುಮ್ಮನೆ ಕೋರ್ಸ್ ಪತ್ರಕ್ಕೆ 1,000 ರೂಪಾಯಿ ಹಾಕಿದ್ದೀನಿ ಕಾಣಿಸ್ತದ, ಅದು 1,000 ರೂಪಾಯಿ ಹಾಕಿದ್ದೀನಿ ಫೋನ್ ಪೇ ನೋಡಿ, ಪ್ರೊಸೀಟು ಬ್ಯಾಂಕ್ ಅಕೌಂಟ್ ತೋರಿಸ್ತದೆ. ಈಗೇನು ಮಾಡ್ತೀನಿ, ಯಾವ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ, ಏನೋ ನೋಡಿ ಪಾಸ್ವರ್ಡು ನೋಡಿ 10,000 ರೂಪಾಯಿ ಸೆಂಡ್ ಆಯ್ತು. ನಾನು ನಿಮ್ ಕಡೆ 750 ರೂಪಾಯಿ ಆಗ್ತಾ ಅಂದ್ಬಿಟ್ಟು ಸುಮ್ಮನೆ ನಾನು ಫ್ರಾಡ್ ಮಾಡಿದೆ ಅದನ್ನ. ಯಾಕೆ ನೀವು 750 ರೂಪಾಯಿ ಬಂದಿಲ್ಲ, ಅದು ಮುಂಚೆ ಹಾಕಿ ಪೇಮೆಂಟ್ ಬಂದಿದೆ ಏನ್ ಬಂದಿಲ್ಲ ಚೆಕ್ ಮಾಡಿದೆ, ಅಷ್ಟು ಹೋಗ್ತೀನಿ ಅಂತ ಹೊರಟು. ಆಮೇಲೆ ಏನ್ ಮಾಡೋದು, ಪಕ್ಕದ ಬೇಕಿರ್ತಿ 1 ರೂಪಾಯಿ ದುಡ್ಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಟಿಂಗ್ ಬಂತು ಮೆಸೇಜ್. ಮೆಸೇಜ್ ಬಂದ್ಮೇಲೆ ಏನ್ ಮಾಡೋದು, ಚೇಂಜ್ ಮಾಡ್ಕೊಂಡೋಗಿ ಅಲ್ಲಿ ಹೋಟ್ಲಾಗ ಇದ್ದು ಮಹಿಳಾ ಹೋಟ್ಲದ ಅಲ್ಲೋಗಿ ಕರ್ಕೊಂಡು ಇವೆಲ್ಲ ಚೆಕ್ ಮಾಡಿಕೆ ನೋಡಿದೆ, ಯಾರು ಫೋನ್ ಪೇ ಆದ್ಮೇಲೆ ಡನ್ ಅಂತ ಹೊಡೆದ್ರೆ ಏನು ಬರುತ್ತೆ ಆ್ಯಪು ಬ್ಯಾಕ್ ಬರುತ್ತೆ ಇದು ನೋಡಿ. ನಾವು ಸರಿ ಏನೋ ನೆಟ್ವರ್ಕ್ ಇಶ್ಯೂ ಇನ್ನೊಂದು ಜನ ಇರ್ತಕ್ಕಂಥವ್ರು ಹೋಗ್ಬಿಟ್ಟು ನೋಡಿ ಫೋನ್ ಪೇ ಅಂತ ಸರ್ಚ್ ಮಾಡಿ ಇನ್ಸ್ಟಾಲೇ ಮಾಡಿಲ್ಲ ಫೋನ್ ಪೇನ ಕೋರ್ಸ್ ಪ್ರೊಜೆಕ್ಟ್ ಕಾಣಿಸ್ತಿದ್ಯಾ, ಫೋನ್ ಪೇ ಇನ್ಸ್ಟಾಲೇ ಮಾಡಿಲ್ಲ ಆಯ್ತಿದ್ದನ್ನ ಇದು ಚೆಕ್ ಮಾಡೋಣ, ಸ್ಕ್ಯಾನರ್ ಚೆಕ್ ಮಾಡೋಣ ವಾಯ್ಸ್ ಬರುತ್ತೆ ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅವ್ರು ತೋರಿಸ್ತಾರೆ ಆ ಥರ ಫೋನ್ ಪೇ ಆ್ಯಪ್ ಇಟ್ಕೊಂಡು ಜನ ಮೋಸ ಮಾಡ್ತಾರೆ ಅಂತ. ಅಂಗಡಿಗಳು ಇಟ್ಟಿರೋರು, ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇರೋರು, ಇನ್ನ ರೋಡ್ ಸೈಡ್ ಹೂವು ಮಾರ್ತಾ ಇರ್ತಾರೆ, ಇನ್ನ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಂಥವ್ರಿಗೆ ಮೋಸ ಮಾಡೋರು ತುಂಬಾ ಜನ ಇರ್ತಾರೆ. ಏಕೆ ಅಂದ್ರೆ ಓದು ಬರಹ ಇಲ್ಲದೆ ಇರೋರನ್ನ ಮೋಸ ಮಾಡೋದು ತುಂಬಾ ಈಸಿ ಅಂತಾನೆ ಇವ್ರೇನ್ ಮಾಡ್ತಾರೆ, ಪೇ ಮಾಡಿದೀವಿ ನೋಡಿ ಸರ್ ಅಂತ ಸುಮ್ಮನೆ ತೋರಿಸ್ಕೊಡ್ತಾರೆ. ಹೌದು ಆಗಿದೆ ಅನ್ಕೊಂಡು ನಾವು ಸುಮ್ಮನೆ ಹೋಗ್ತೀವಿ, ಆದರೆ ಪೇಮೆಂಟೇ ಆಗಿರೋದಿಲ್ಲ. ಆ ಥರದ್ದು ಎಷ್ಟೋ ಜನ ಈ ಥರ ಡೂಪ್ಲಿಕೇಟ್ ಆ್ಯಪ್ಗಳನ್ನ ಹಾಕೊಂಡಿದ್ದಾರೆ. ಯಾವುದಕ್ಕೂ ಒಂದು ಸಲ ನಿಮಗೆ ಪೇಮೆಂಟ್ ಆದಮೇಲೆ ನಿಮಗೆ ಮೆಸೇಜ್ ಬಂತಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರು ಸ್ಕ್ಯಾನ್ ಮಾಡಿದಾಗ ತೋರಿಸ್ತಾರೆ ನೋಡಿ ನಿಮ್ಮ ಅಂಗಡಿ ಅಷ್ಟೇ ಕಾಣಿಸ್ತಾ ಇದೆ, ಹೌದು ನಮ್ಮ ಅಂಗಡಿ ಅಷ್ಟೇ ಕಾಣಿಸ್ತಾ ಇದೆ, ಪೇಮೆಂಟ್ ಮಾಡಿದ್ದೀವಿ ನೋಡಿ ಪೇಮೆಂಟ್ ಆಗಿರೋದು ತೋರಿಸ್ತಾ ಇದ್ದೀವಿ ಅಂತ ಟೋಟಲಿ ಫೋನ್ ಪೇನಲ್ಲಿರುವಂಥ ಹಿಸ್ಟ್ರಿ ಎಲ್ಲ ತೋರಿಸ್ತೆ. ಅದೇ ಥರ ಇರುವಂಥ ಆ್ಯಪು, ಆದರೆ ಪೇಮೆಂಟ್ ಮಾತ್ರ ಆಗೋದಿಲ್ಲ, ದುಡ್ಡು ಮಾತ್ರ ಬರೋದಿಲ್ಲ. ದುಡ್ಡು ನಿಮಗೆ ಮೆಸೇಜ್ ಬಂದಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲ ಸೌಂಡ್ ಬಾಕ್ಸಲ್ಲಿ ಸೌಂಡ್ ಬಂದಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಥರ ಮೋಸ ಮಾಡೋರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ತುಂಬ ಜನ ಕಳಿಸ್ತಾ ಇದ್ದಾರೆ, ಜನಕ್ಕೆ ಅರ್ಥ ಆಗಲಿ ತಿಳಿಸಿ ಸರ್ ಅಂತ. ಅಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ವಿಷಯಗಳು ಯಾವ್ದು ಬರ್ತಾ ಇರುತ್ತೆ ಅಂಥದ್ದನ್ನ ನಿಮಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಇನ್ನು ಇದೇ ರೀತಿ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಮತ್ತೆ ಸಿಗ್ತಾನೆ ಇರ್ತೀನಿ. ಗುಡ್ ಬಾಯ್.